नमस्कार न्यूज अलर्ट के स्वागत नानु सैयद हिदायत। हे सिद्रामय्य हल्ली सायुत्तिरोदु अहिंद वर्ग अंद्रे बड़जनरु सुम्मने मातादोदल्ल कष्ट नोडबेकु अंत माजी सिद्रामय्यगे एमएलसी हेच विश्वनाथ टांग कोट्टिद्दारे। ಮೈಸೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ವಿಶ್ವನಾಥ್ ಕೊರೋನಾ ಸಂಕಷ್ಟಕ್ಕೆ ಸಿಲುಕಿ ಜಿಲ್ಲೆಯ ಜನ ಅನುಭವಿಸುತ್ತಿರುವ ನೋವನ್ನ ಆಲಿಸಿ ಸುಮ್ಮನೆ ತಾನು ಅಹಿಂದ ಅಂತ ಹೇಳಿಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಂತ ಕಿಡಿಕಾರಿದ್ರು। ಇನ್ನು ಹಳ್ಳಿಗಳಲ್ಲಿ ಬೆಡ್ ಆಕ್ಸಿಜನ್ ಸಿಗದೆ ಜನ ನರಳಿ ನರಳಿ ಸಾಯ್ತಿದ್ದಾರೆ। ಈಗಾಗಲೇ ಹಳ್ಳಿಯಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದೆ। ಮೊದಲು ಇಲ್ಲಿನ ಜನರಿಗೆ ಕೊರೋನಾದಿಂದ ಮುಕ್ತಿಗೊಳಿಸಿ ಅಂತ ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ವಿಶ್ವನಾಥ ಆಗ್ರಹಿಸಿದ್ದಾರೆ। ಇದೇ ವೇಳೆ ಆಸ್ಪತ್ರೆಗಳ ಅಧೀಕ್ಷಕರು ಸುಮ್ಮನೆ ಕೂತಿದ್ದಾರೆ, ಅವರಿಗೆ ಹಣವಿಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ, ಮೊದಲು ಅಲ್ಲಿ ಸರಿಯಾದ ವ್ಯವಸ್ಥೆ ಮಾಡಬೇಕಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಈಗ ಬ್ಲ್ಯಾಕ್ ಬೂಸ್ಟ್ ಅಂತ ಮಾಡಿದರಲ್ಲ, ಆ ಬೆಂಗಳೂರು ಟೀಮ್ ಮಾಡಿದರೆ ಅವನು ಎಕ್ವಿಪ್ಮೆಂಟ್ ತಗೊಳ್ಳೋದಕ್ಕೆ 15 ದಿನ ಕಾಗದ ಬರಿತಾನೆ ಬಂದಿಲ್ಲ ಅಂತ। ಫೈನಾನ್ಷಿಯಲ್ ಪವರ್ ನ ಸರ್ಕಾರ ಸೆಂಟ್ರಲೈಸ್ ಮಾಡಿಟ್ಕೊಂಡು ಸುಮ್ಮನೆ ಅಧಿಕಾರ ಕೊಡ್ತೀವಿ ಅಂತಂದ್ರೆ ಹೇಗಾಗುತ್ತೆ? ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿ, ನಮ್ಮ ಜಿಲ್ಲಾಧಿಕಾರಿಗಳು ನಾವೇನೋ ಹೊಸ್ತಾ ಮಾಡಿದೀವಿ ಕೋವಿಡ್ ಮಿತ್ರ ಅಂತ, ಅದನ್ನ ಪ್ರಧಾನಮಂತ್ರಿಗಳಿಗೆ ಕಳಿಸ್ಕೊಡ್ತಾ ಇದ್ದೀವಿ ಹೊಸ ಸ್ಕೀಮ್ ಅಂತ ಕಳಿಸಿ, ಅದರ ಜೊತೆಗೆ ಇದನ್ನು ಹೇಳಬೇಕು, ಇಲ್ಲಿ ಯಾವುದೇ ಜಿಲ್ಲಾಧಿಕಾರಿಗಳಿಗೆ ಹಣಕಾಸಿನ ಅಧಿಕಾರ ಕೊಟ್ಟಿಲ್ಲ, ಅದಿಲ್ಲದೆ ನಾವೇನು ಮಾಡಕಾಗಲ್ಲ ಅಂತ ಹೇಳಬೇಕು। ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಪರಮಾಧಿಕಾರದ ಜೊತೆಗೆ ಎಲ್ಲ ಅಧಿಕಾರಗಳನ್ನು ಕೂಡ ಅವರಿಗೆ ಕೊಡಬೇಕು, ಮತ್ತು ಜಿಲ್ಲಾ ಮಂತ್ರಿಗಳು ಅಷ್ಟೇ, ಜಿಲ್ಲಾ ಮಂತ್ರಿಗಳು ಜಿಲ್ಲಾಧಿಕಾರಿಗಳನ್ನ ರಿಕ್ವೆಸ್ಟ್ ಮಾಡಬಾರದು, ಯು ಮಸ್ಟ್ ಕಮಾಂಡ್। ಏನು ರಿಕ್ವೆಸ್ಟ್ ಮಾಡ್ತೀರಿ ಜಿಲ್ಲಾಧಿಕಾರಿಗಳನ್ನು? ಕಮಾಂಡ್ ಮಾಡಬೇಕು, ಸುಮ್ಮನೆ ಬರೀ ಮೀಟಿಂಗ್ ಮಾಡಿ ಎಷ್ಟು ಮೀಟಿಂಗ್ ಮಾಡ್ತೀರ? ಎಷ್ಟು ಮೀಟಿಂಗ್ ಮಾಡ್ತೀರ? ಬರೀ ಮೀಟಿಂಗ್ ಮಾಡೋದು ಎದ್ದೋಗೋದಾದ್ರೆ ಏನು ಸಮಸ್ಯೆ ನೋಡಿ? ಇಲ್ಲಿ ಯಾವುದೋ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದಾರೆ, ಒಂದು ದಿವಸ ಈ ಡಿ ಸಿನೂ ಹಳ್ಳಿಗಳ ಕಡೆ ಹೋಗಿಲ್ಲ, ವ್ಯವಸ್ಥೆ ಇಲ್ಲದೆ ಸತ್ತು ಹೋಗ್ತಾ ಇದ್ದಾರೆ, ಔಷಧ ಇಲ್ಲದೆ ಸಾಯ್ತಾ ಇದ್ದಾವೆ, ವ್ಯಾಕ್ಸಿನ್ ಇಲ್ಲದೆ ಸಾಯ್ತಾ ಇದ್ದಾವೆ, ಹಾಸಿಗೆ ಇಲ್ಲದೆ ಸಾಯ್ತಾ ಇದ್ದಾವೆ, ಹಳ್ಳಿಗಳ ಗೋಳು ಕೋವಿಡ್ ಅಲ್ಲಿ ಹೇಳಕ್ಕೆ ಅಸಾಧ್ಯ ಆಗುತ್ತೆ। ಯಾವ ಅಧಿಕಾರಿಗಳು ಕೂಡ ಹಳ್ಳಿಗಳ ಕಡೆ ಇವತ್ತಿನ ದಿವಸ ತಲೆ ಹಾಕ್ತಾ ಇದ್ದಾರೆ, ಹಳ್ಳಿಲಿ ಏನಾಗ್ತಾ ಇದೆ, ಪರಿಸ್ಥಿತಿ ಏನಾಗ್ತಾ, ಅದು ಕೂಡ ಹೋಗಿ ಯಾವ ಜಿಲ್ಲಾಧಿಕಾರಿನಾದ್ರೂ ಹಳ್ಳಿಗಳ ಕಡೆ ಹೋಗಿದ್ದೀರ ನೀವು? ಯಾವುದಾದ್ರೂ ವಿಸಿಟ್ ಮಾಡಿದ್ದೀರ ನೀವು? ನಾನು ಅದಕ್ಕೆ ಆರ್ ಡಿ ಪಿ ಆರ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಇವತ್ತು ನಮ್ಮಲ್ಲಿ 6,000 ಪಂಚಾಯತ್ಗಳಿದ್ದಾವೆ, 6,000 ಪಂಚಾಯತ್ಗಳಿಗೆ ನಮ್ಮಲ್ಲಿ ಸೋಷಿಯಲ್ ವೆಲ್ಫೇರ್ ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ ಇಂದ 6,000 ಹಾಸ್ಟೆಲ್ ಉಚಿತ ಭವಿಷ್ಯ ಖಚಿತ ಪರಿಹಾರ ಪರಿಹಾರದಲ್ಲಿ ಚಾಲೆಂಜ್ ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್ ನಿಮ್ಮ ಜಾತಕ ಹಸ್ತರೇಖೆ ಕವಡೆ ಪ್ರಶ್ನೆ ವಾಸ್ತುಶಾಸ್ತ್ರ ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು ವಿದ್ಯೆ ಉದ್ಯೋಗ ಮದುವೆ ಸಂತಾನ ವ್ಯಾಪಾರದಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಮಾನಸಿಕ ಕಾಯಿಲೆಗಳು ಲೈಂಗಿಕ ಸಮಸ್ಯೆ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ವಶೀಕರಣ ಪ್ರೀತಿ ಪ್ರೇಮದಲ್ಲಿ ಮೋಸ ಶತ್ರುನಾಶ ಶತ್ರುವಶ ಮಾಟ ಮಂತ್ರ ವಾಮಾಚಾರ ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ ದೂರವಾಣಿ ಸಂಖ್ಯೆ 9945814147 ಹಳ್ಳಿಗಳಲ್ಲಿ ಕೊರೋನಾ ಅಟ್ಟಹಾಸವನ್ನ ಮೆರಿತಾ ಇದ್ರು ಸಹ ಹಳ್ಳಿ ಜನ ಮಾತ್ರ ಕೋವಿಡ್ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ। ಕಲಘಟಗಿ ತಾಲೂಕಿನ ಗಳಗಿ
ಹುಲಕೊಪ್ಪ ಗ್ರಾಮದಲ್ಲಿ ಜನರು ಪಡಿತರ ಅಕ್ಕಿಯನ್ನ ಪಡೆಯುವುದಕ್ಕೆ ಸಾಮಾಜಿಕ ಅಂತರವನ್ನು ಮರೆತು ಗುಂಪು ಗುಂಪಾಗಿ ಖರೀದಿಗೆ ಮುಗಿದಾಗಿದ್ದಾರೆ ಮಾಸ್ಕ್ ಧರಿಸದೆ ಪಡಿತರ ಅಕ್ಕಿಯನ್ನ ಪಡೆಯಲು ಈ ಜನ ಈ ರೀತಿಯಾಗಿ ವರ್ತಿಸಿದ್ದು ಸದ್ಯ ಕೊರೋನಾ ಆತಂಕ ಮತ್ತಷ್ಟು ಹೆಚ್ಚಿದೆ ಮೊದಲೇ ಕೋವಿಡ್ ಹಳ್ಳಿಗಳಲ್ಲಿ ತಾಂಡವಾಡುತ್ತಾ ಇದೆ ಇಂತಹ ವೇಳೆಯಲ್ಲಿ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಪಡಿತರವನ್ನ ನೀಡಲು ಯಾವುದೇ ನಿಯಮ ಜಾರಿಗೆ ತರದೆ ಹೀಗೆ ಅಂಗಡಿ ತೆರೆದಿದ್ದೆ ಜನ ಗುಂಪು ಸೇರಲು ಪ್ರಮುಖ ಕಾರಣ ಅಂತ ತಿಳಿದು ಬಂದಿದೆ ಸದ್ಯಕ್ಕಿಷ್ಟ ಸುದ್ದಿ ನೋಡ್ತಾರೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ